ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಮಿನಿ ಸೋಯಾ ಚಂಕ್ಸಿಂದ ಒಂದು ಸುಕ್ಕ ಮಾಡ್ತಾ ಇದ್ದೀನಿ. ಅದಕ್ಕೆ ಮೊದಲಿಗೆ ಆ ನೀರನ್ನು ಬಿಸಿಯಾಗಕ್ಕೆ ಬಿಡಬೇಕು ನೀವು. ಈ ಥರ ಬಾಯ್ಲ್ ಆಗುವಾಗ ನೀರು ಸ್ವಲ್ಪ, ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ಳಿ. ಇವಾಗ 1.5 ಕಪ್ ಆಗುವಷ್ಟು ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ. ಇದು ಚಿಕ್ಕದು ಸೋಯಾ ಚಂಕ್ಸ್, ಮಿನಿ ಸೋಯಾ ಚಂಕ್ಸೇ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಇದನ್ನು 1 ನಿಮಿಷ ನೀವು ಬಾಯ್ಲ್ ಮಾಡ್ಕೊಳ್ಬೇಕು. ಇವಾಗ ಇದನ್ನು ನಾನು ಸೋಸ್ಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊಳ್ತೀನಿ. ಥರ ಸೋಸ್ಕೊಳ್ಳಿ. ಆದ್ರೂ ಇದರಲ್ಲಿ ನೀರಿನ ಅಂಶ ಇರುತ್ತೆ. ಇದು ಸ್ವಲ್ಪ ತಣ್ಣಗಾದಮೇಲೆ ನಾವು ಅದನ್ನು ಸ್ಕ್ವೀಸ್ ಮಾಡಿಬಿಟ್ಟು ಎಲ್ಲ ನೀರನ್ನು ತೆಕ್ಕೊಳ್ಬೇಕಾಗುತ್ತೆ. ಇವಾಗ ಬಿಸಿ ಇರುತ್ತೆ, ಇವಾಗ ಇದನ್ನು ಆರಕ್ಕೆ ಬಿಡಿ. ಇವಾಗ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ಬಾಣಲಿಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಇದಕ್ಕೆ ನಾನು ರೌಂಡ್ ಚಿಲ್ಲಿ ಬರುತ್ತೆ, ಅದು ತುಂಬ ಖಾರ ಇರುತ್ತೆ. ಅದಿಲ್ಲ ಅಂದರೆ ನೀವು ಗುಂಟೂರು ಮೆಣಸಿನ್ಕಾಯಿ ತೊಗೋಬೋದು. ಒಂದು 6 ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 2 ರೌಂಡ್ ಚಿಲ್ಲಿ, ಆಮೇಲೆ ಒಂದು 4 ಬ್ಯಾಡ್ಗಿ ಮೆಣಸು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಮೆಂತ್ಯಕಾಳು ಹಾಕ್ತಾ ಇದ್ದೀನಿ. 1/4 ಟೀಸ್ಪೂನ್ ಅಷ್ಟು ಸಾಕು, ಜಾಸ್ತಿ ಹಾಕಬೇಡಿ, ಕಹಿ ಬಂದುಬಿಡುತ್ತೆ. ಮತ್ತು ಜಾಸ್ತಿ ರೋಸ್ಟು ಮಾಡಬಾರ್ದು ಮೆಂತ್ಯಕಾಳನ್ನು, ಜಸ್ಟ್ ಲೈಟ್ ರೋಸ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ ರೋಸ್ಟ್ ಆಗೋಕೆ ನೀವು 2 ಟೀಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಳ್ಬೇಕು. ಆಮೇಲೆ 1 ಟೀಸ್ಪೂನ್ ಅಷ್ಟು ಜೀರಿಗೆ, 1/2 ಟೀಸ್ಪೂನ್ ಅಷ್ಟು ಸಾಸಿವೆ, 1/4 ಟೀಸ್ಪೂನ್ ಅಷ್ಟು ಸೋಂಪು. ಇದೆಲ್ಲ ಹಾಕ್ಬಿಟ್ಟು ಒಂದು ಸತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಚಕ್ಕೆ, ಆಮೇಲೆ 2 ಲವಂಗ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು, ಆಮೇಲೆ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ, ನೀವು ಕರಿಬೇವು ಸೊಪ್ಪನ್ನು ಫ್ರೈ ಮಾಡುವಾಗ ಹಾಕ್ಕೊಂಡ್ರೆ. ಆಮೇಲೆ ನಾನಿಲ್ಲಿ ಸ್ವಲ್ಪ 1/4 ಟೀಸ್ಪೂನ್ ಅಷ್ಟು ಗಸಗಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. 4 ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಆಮೇಲೆ ಗಸಗಸೆಯನ್ನು ಹಾಕ್ಕೊಳ್ಬೇಕು. ಗಸಗಸೆ ಹಾಕಿದ್ರೇ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ, ಇನ್ನೂ ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ. 1/4 ಟೀಸ್ಪೂನ್ ಅಷ್ಟು ಸಾಕಾಗುತ್ತೆ. ಜಸ್ಟ್ ಆಫ್ ಮಾಡಬೇಕು ಅನ್ನೋ ಅಷ್ಟೊತ್ತಿಗೆ ನೀವು ಗಸಗಸೆಯನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಈ ಮಸಾಲೆನ ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು. ಇವಾಗ ನಾವು ತೆಂಗಿನಕಾಯಿ ತುರಿನ ಸ್ವಲ್ಪ ಹುರ್ಕೊಳ್ಬೇಕಾಗುತ್ತೆ. ನಾನೊಂದು 1/4 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಇದಕ್ಕೆ 1/4 ಟೀಸ್ಪೂನ್ ಅಷ್ಟು ಅರಶಿನನ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹುರ್ಕೊಳ್ಳಿ, ಜಾಸ್ತಿ ಬೇಡ. ಒಂದು ನಿಮಿಷ ಜಸ್ಟ್ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ ಸಾಕು. ಈ ಥರ ಇವಾಗ ಇದನ್ನು ರೋಸ್ಟ್ ಮಾಡ್ಕೊಂಡಾಗಿದೆ. ಇದನ್ನು ಅಷ್ಟೇ ಸಪ್ರೇಟಾಗಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ಮೊದಲಿಗೆ ನಾವು ಯಾವುದೆಲ್ಲ ಸ್ಪೈಸಸನ್ನು ಫ್ರೈ ಮಾಡಿದ್ವಿ ಅಲ್ವಾ, ಅದನ್ನು ಫಸ್ಟಿಗೆ ನಾವು ಪೌಡ್ರ್ ಮಾಡ್ಕೊಳ್ಬೇಕು. ನೀವು ತೆಂಗಿನಕಾಯಿ ಹಾಕಿಬಿಟ್ಟು ಪೌಡ್ರ್ ಮಾಡೋಕ್ಕೆ ಹೋದರೆ ಅದು ಚೆನ್ನಾಗಿ ಪೌಡ್ರ್ ಆಗಲ್ಲ ಸ್ಪೈಸಸ್ ಎಲ್ಲ. ಹಾಗಾಗಿ ಮೊದಲಿಗೆ ಸ್ಪೈಸಸನ್ನು ಪೌಡ್ರ್ ಮಾಡಿಕೊಂಡು ಆಮೇಲೆ ತೆಂಗಿನ ತುರಿ ಹಾಕಿಬಿಟ್ಟು ಇನ್ನೊಂದು ಸತಿ ನೀವು ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕು. ಜಸ್ಟ್ ಪಲ್ಸ್ ಮಾಡ್ಕೊಳ್ಳಿ ಸಾಕು. ಜಾಸ್ತಿ ತೆಂಗಿನಕಾಯಿ ತುರಿ ಪೌಡ್ರ್ ಥರ ಆಗಬೇಕಂತೇನಿಲ್ಲ. ಇವಾಗ ಇದು ರೆಡಿ ಆಗಿದೆ, ಇಷ್ಟಾದರೆ ಸಾಕು. ಇವಾಗ ಸೋಯಾ ಚಂಕ್ಸಲ್ಲಿರುವ ನೀರನ್ನೆಲ್ಲ ನಾವು ಸ್ಕ್ವೀಸ್ ಮಾಡಿಬಿಟ್ಟು ಇದನ್ನು ಸಪ್ರೇಟಾಗಿ ನೀರನ್ನು ಹಿಂಡ್ಕೊಳ್ಬೇಕು ಈ ಥರ. ನೋಡಿ, ನೀವೇ ನೋಡ್ಬೋದು ಎಷ್ಟು ನೀರು ಅದು ಸೋಕ್ ಮಾಡಿದೆ ಅಂತ. ನಿಮ್ಗೆ ತೋರಿಸ್ತಾನೆ ಎಷ್ಟು ನೀರನ್ನು ಸೋಕ್ ಮಾಡಿರುತ್ತೆ ಅದು ಅಂತ. ನೋಡಿ, ಇಷ್ಟು ನೀರನ್ನು ನಾನು ಸ್ಕ್ವೀಸ್ ಮಾಡಿಬಿಟ್ಟು ಸಪ್ರೇಟ್ ಮಾಡಿಟ್ಟಿದ್ದೇನೆ. ಇವಾಗ ಸೋಯಾ ಚಂಕ್ಸಲ್ಲಿ ಯಾವುದೇ ಥರದ ನೀರಿನಂಶ ಇಲ್ಲ. ಇದನ್ನು ನಾನು 1 ಸೋಯಾ ಚಂಕ್ಸನ್ನು 2 ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟೇ ದೊಡ್ಡ ಸೋಯಾ ಚಂಕ್ಸ್ ಬೇಕು ಅಂತಂದರೆ ಅಷ್ಟರಲ್ಲೇ ಇಟ್ಕೊಳ್ಬೇಕು ಬೋದು. ನಾನಿಲ್ಲಿ 2 ಪೀಸ್ ಮಾಡ್ಕೊಂಡಿದ್ದೀನಿ.
ಈ ಥರ ಎಲ್ಲ ಸೋಯಾ ಚಂಕ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಇದ್ರೇ ಚೆನ್ನಾಗಿರುತ್ತೆ ತಿನ್ನೋವಾಗ. ಸ್ವಲ್ಪ ದೊಡ್ಡ ಪೀಸ್ ಇದ್ದರೆ ಅಷ್ಟೊಂದು ಇಷ್ಟ ಆಗಲ್ಲ. ಇವಾಗ ಸುಕ್ಕನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಪ್ಯಾನಿಗೆ ಒಂದು 2-3 ಟೀಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ತೆಂಗಿನೆಣ್ಣೆನೇ ಬಳಸೋದು, ಅದರಲ್ಲೇ ರುಚಿಯಾಗುತ್ತೆ ಸುಕ್ಕ ಎಲ್ಲ. ಸೊ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, ಆಮೇಲೆ ಶುಂಠಿ ಬೆಳ್ಳುಳ್ಳಿನ ನೀವು ಜಜ್ಬಿಟ್ಟು ಹಾಕ್ಕೊಳ್ಬೇಕು. ಅದು ಹಾಗೆ ಹಾಕಿದ್ರೇ ಅದು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ನಿಮ್ಮ ಸುಕ್ಕಾಗೆ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಳಿ. ಸುಕ್ಕಾಗೆ ಯಾವಾಗಲೂ ನೀವು ಶುಂಠಿ ಬೆಳ್ಳುಳ್ಳಿನ ಕ್ರಷ್ ಮಾಡಿಬಿಟ್ಟೇ ಹಾಕ್ಕೊಬೇಕು. ಆವಾಗಲೇ ಅದರ ಫ್ಲೇವರ್, ಅಥೆಂಟಿಕ್ ಫ್ಲೇವರ್ ಬರೋದು. ನೀವು ಅದನ್ನು ಪೇಸ್ಟ್ ಎಲ್ಲ ಹಾಕಿದರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಅಲ್ಲ. ಇಲ್ಲಾಂದರೆ ಅದರ ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡಿಟ್ಟು ಹಾಕಿದ್ರೂ ಅಷ್ಟೊಂದು ಟೇಸ್ಟಾಗಿ ಬರಲ್ಲ. ಈ ಥರ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ. ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಒಂದೇ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಫ್ರೈ ಆಗೋದು ಬೇಡ, ಲೈಟಾಗಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ನಾವು ಕಟ್ ಮಾಡಿಟ್ಟಿರೋಂಥ ಒಂದೇ ಒಂದು ಟೊಮ್ಯಾಟೋನ ಹಾಕ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಅರಿಶಿನಾನ ಹಾಕ್ಕೊಳ್ಬೇಕಾಗತ್ತೆ ನೀವು. ಆವಾಗ ಬೇಗನೆ ಬೇಯುತ್ತೆ, ಆ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಸ್ವಲ್ಪ ಉಪ್ಪು, ನಿಮಗೆ ಎಷ್ಟು ಬೇಕು ರುಚಿಗೆ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪನೇ ಸ್ವಲ್ಪ ಅರಿಶಿನಾನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕ್ಬಿಟ್ಟು ಒಂದ್ಸತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಇದಕ್ಕೆ ನಾನು ಕಟ್ ಮಾಡಿರೋಂತಹ ಸೋಯಾ ಚಂಕ್ಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಹಾಕ್ಬಿಟ್ಟು ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಒಂದು 2 ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಫ್ಲೇವರ್ ಎಲ್ಲ ಚೆನ್ನಾಗಿ, ಆ ಈರುಳ್ಳಿ ಟೊಮ್ಯಾಟೊ ಎಲ್ಲನೂ ಬ್ಲೆಂಡ್ ಆಗುತ್ತೆ ಆ ಸೋಯಾ ಚಂಕ್ಸ್ ಜೊತೆ. ಸೊ ಆ ಫ್ಲೇವರು ಚೆನ್ನಾಗಿ ಬರುತ್ತೆ. ಥರ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಹಾಗೆ 1 ನಿಮಿಷ ಬಿಡಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಒಂದ್ಸರ್ತಿ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾವು ಮಾಡಿಟ್ಟಿರೋಂತಹ ಸುಕ್ಕ ಮಸಾಲೆ ಇದೆಯಲ್ವಾ, ನೀವು ನೋಡ್ಬೋದು ಈ ಥರ ಬೆಂದಿರುತ್ತೆ, 1/3 ಭಾಗದಷ್ಟು ಬೆಂದಿರುತ್ತೆ. ನಾವು ಮಾಡಿಟ್ಟಿರೋಂತಹ ಸುಕ್ಕ ಮಸಾಲನ ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಡ್ರೈ ಅಂತ ಅನಿಸ್ತಾ ಇದೆ, ಅದಕ್ಕೆ ನಾನು 1/4 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಂದರೆ ಅದು ಅಬ್ಸಾರ್ಬ್ ಮಾಡುತ್ತೆ ಸೋಯಾ ಚಂಕ್ಸ್, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಬಿಟ್ಟು ಇದನ್ನು 1 ನಿಮಿಷ ಇಲ್ಲಾಂದರೆ 2 ನಿಮಿಷ ಹಾಗೆ ಬೇಯಕ್ಕೆ ಬಿಡಬೇಕು ಲೋ ಫ್ಲೇಮಲ್ಲಿ. ಹೈ ಫ್ಲೇಮಲ್ಲಿ ಇಡಬೇಡಿ. ಇವಾಗ ನೀವು ನೋಡ್ಬೋದು ಸುಕ್ಕ ರೆಡಿ ಆಗಿದೆ. ಲಾಸ್ಟಿಗೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ತುಪ್ಪ ಹಾಕಿದರೆ ಆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ನಿಮಗೆ, ಇನ್ನೂ ಆ ಚಿಕನ್ ಫ್ಲೇವರ್ ಥರನೇ ಇರುತ್ತೆ. ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು. ಇಷ್ಟು ಮಾಡಿದರೆ ನಮ್ಮ ಸೋಯಾ ಚಂಕ್ಸ್ ರೆಡಿ ಸೋಯಾ ಚಂಕ್ಸ್ ಸುಕ್ಕ ರೆಡಿ ಆಗುತ್ತೆ. ಸೇಮ್ ನಮ್ಮ ಚಿಕನ್ ಥರನೇ ಇರುತ್ತೆ. ಆ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿದರೆ ನಿಮಗೂ ಗೊತ್ತಾಗುತ್ತೆ. ಸೊ ಈ ರೆಸಿಪಿನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಟ್ರೈ ಮಾಡಿ ನನಗೆ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಜೊತೆನೂ ಈ ರೆಸಿಪಿನ, ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.